ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ನಿನ್ನೆ ನಾವು ಒಂದು ಕ್ವಶನ್ನ ಕೇಳಿದ್ವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ಹೇಗೆ ಎಲ್ಲರೂ ಆರ್ ಡಬ್ಲ್ಯೂ ಎಸ್ AEJEE ಪ್ರಿಪ್ರೇಷನ್ನ ನಡೆಸ್ತಾ ಇದ್ದೀರಾ, ಚೆನ್ನಾಗಿ ನಡೆಸ್ತಾ ಇದ್ದೀರಾ ಇಲ್ವಾ ಅಂತ. ಯಾರೂ ಕೂಡ ಅದಕ್ಕೆ ತುಂಬ ರಿಪ್ಲೈ ಮಾಡಲಿಲ್ಲ. ಒಬ್ಬರು ಅಥವಾ ಇಬ್ಬರು ರಿಪ್ಲೈ ಮಾಡಿದರು ಸರ್ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ. ಸೊ ಅದಕ್ಕಾಗಿ ನನಗೇನಿಸ್ತು ಒಂದು ಮೋಟಿವೇಶನ್ ವಿಡಿಯೋನ ಮಾಡಬೇಕು ಇವತ್ತು. ಸೊ ದಟ್ ಆರ್ ಡಬ್ಲ್ಯೂ ಎಸ್ AEJEE, KPTCL AEJEE, KRIDL AEJEE, ಮುನ್ಸಿಪಲ್ JEE ಮತ್ತು ಟೌನ್ ಪ್ಲಾನಿಂಗ್ದು AEJEE, ಇಷ್ಟೊಂದು ರಿಕ್ರೂಟ್ಮೆಂಟ್ಗಳಿವೆ. ಆದರೆ ವಿದ್ಯಾರ್ಥಿಗಳು ಅಂದರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಅದೇ ಕರಪ್ಷನ್ನು ಅದು ಇದು ಅಂದ್ಕೊಂಡು ಈ ಎಕ್ಸಾಮ್ಗಳ ಬಗ್ಗೆ ಹೆಚ್ಚು ಲಕ್ಷ್ಯವನ್ನು ಕೊಡ್ತಾ ಇಲ್ಲ. ನೋಡಿ, ಈಗ ಆಲ್ರೆಡಿ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಯಾವುದಕ್ಕೆ ಕರಪ್ಷನ್ ಆಗಿದ್ದರ ಬಗ್ಗೆ. ಸೊ ದಟ್ PWD ಆಗಲಿ ಅಥವಾ PSI ಆಗಲಿ ಯಾವುದೇ ಆಗಲಿ, ಸೊ ಅವರು ಅದನ್ನು ಫೈಂಡ್ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಖಂಡಿತವಾಗಿಯೂ ಶಿಕ್ಷೆಯನ್ನು ಕೊಡಿಸ್ತಾರೆ. ನಮ್ಮ ಹೋರಾಟ ಇರಲಿ, ಬಟ್ ಅದ್ರ ಜೊತೆಗೆ ಕರೆದಿರುವ 9 ರಿಕ್ರೂಟ್ಮೆಂಟ್ಗಳಿವೆ, ಒಂದೆರಡಲ್ಲ ರಿಕ್ರೂಟ್ಮೆಂಟ್ ಕರೆದಿರೋದು. ಸೊ ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಗಮನವಿಟ್ಟು ಓದಿ, ಎಸ್ಪೆಷಲಿ 2012, 13, 14, 15, 16, 17 ಸ್ಟೂಡೆಂಟ್ಸು ಆಲ್ರೆಡಿ 5, 6, 7, 8, 9 ವರ್ಷ ಆಗ್ತಾ ಬಂತು ಇಂಜಿನಿಯರಿಂಗಾಗಿ. ನೀವಾದರೂ ಅಟ್ಲೀಸ್ಟ್ ತುಂಬ ಕಷ್ಟಪಟ್ಟು ಓದಿ, ಯಾಕಂದರೆ ಒಂದು ಡಿಪಾರ್ಟ್ಮೆಂಟ್ ಆದ ನಂತರ ಮತ್ತೊಂದು ಡಿಪಾರ್ಟ್ಮೆಂಟ್ ಕರೆಯೋದು ಅವರು ತುಂಬ ಲೇಟು. ಅದು ನಿಮಗೆಲ್ಲರಿಗೂ ಸೀನಿಯರ್ಸ್ ಆಗಿರೋದ್ರಿಂದ ನಿಮಗೆ ಗೊತ್ತಿರ್ತದೆ. ಯೂನಿಯರ್ಸ್ಗಳಿಗೆ ನಾನು ಹೇಳೋದು, ನೋಡಿ, ಒಂದು ಡಿಪಾರ್ಟ್ಮೆಂಟ್ ಇವತ್ತು ಕರೆದ್ರೆ ಇವತ್ತಿಂದ ಮತ್ತೊಂದು 3-4 ವರ್ಷ ಆ ಡಿಪಾರ್ಟ್ಮೆಂಟು ಕರೆಯಲ್ಲ. 2017 WRD ಕರೆದಿದ್ರು, ಇನ್ನುವರೆಗೂ WRD ಕರೆದಿಲ್ಲ. HK ಕರೆದಿದ್ರು ಮಿಡ್ಲು, ಅದು ಬಿಟ್ಟು ಬೇರೆ ಯಾವುದು ಕರೆದಿಲ್ಲ. ನೆಕ್ಸ್ಟ್ PWDನೂ ಅಷ್ಟೇ, 2013 ಆಗಿದ್ದು, ನೆಕ್ಸ್ಟ್ 2019 ಕರೆದಿರೋದು. ಓಕೆ, ಮತ್ತು ನಿಮಗೀಗ ಟೌನ್ ಪ್ಲಾನಿಂಗ್ 2015 ಕರೆದಿದ್ದು ನಮ್ಮದು ಇಂಜಿನಿಯರಿಂಗ್ ಆದ ನೆಕ್ಸ್ಟ್ ಇಯರು, ನೆಕ್ಸ್ಟು ಈಗಲೇ ಕರೀತಾ ಇರೋದು. ಸೊ ನೋಡಿ, 7 ವರ್ಷ ಆಯಿತು 22 ಅಂದರೆ. ಸೊ ನೀವು ಯಾರಿಗೂ ಇದು ಡಿಮೋಟಿವೇಶನ್ ಮಾಡಲಿಕ್ಕೆ ಹೇಳ್ತಾ ಇಲ್ಲ, ಬಟ್ ಪರಿಸ್ಥಿತಿ ಇರೋದೇ ಹಾಗೆ. ಸೊ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ. ಈಗ ಕರೆದಿರೋ 9 ನೋಟಿಫಿಕೇಷನ್ಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ನ ತೋರಿಸಿ ಓದಿ. ಸೊ ದಟ್ ಈ ನೋಟಿಫಿಕೇಷನಲ್ಲಿ ಯಾರ್ಯಾರು ಸೀನಿಯರ್ ಇದ್ದೀರಾ ಅವರಂತೂ ಆಗಲೇಬೇಕು ಅನ್ನೋ ಒಂದು ಛಲದಿಂದ ಓದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೋಡಿ, ಈಗ ಏನಾಗ್ತದೆ, ಲೈಫ್ ಅಂದರೆ ಒಂಥರ ಜರ್ನಿ ಇದ್ದಾಗೆ. ಓಕೆ, ಸೊ ಜರ್ನಿಯಲ್ಲಿ ನಾವು ರೋಡಲ್ಲಿ ನಾವು ಜರ್ನಿ ಮಾಡ್ತಾ ಇದ್ದಾಗ ಏನಾಗ್ತದೆ, ಕೆಲವೊಬ್ಬರಿಗೆ ರೆಡ್ ಸಿಗ್ನಲ್ ಸಿಗ್ಬೋದು, ಕೆಲವೊಬ್ಬರಿಗೆ ಗ್ರೀನ್ ಸಿಗ್ನಲ್ ಸಿಗ್ಬೋದು ಫಸ್ಟ್ ಅಟೆಂಪ್ಟಲ್ಲಿ. ಸೊ ಫಸ್ಟ್ ಅಟೆಂಪ್ಟಲ್ಲಿ ಯಾರಿಗೆ ಗ್ರೀನ್ ಸಿಗ್ನಲ್ ಸಿಗ್ತದೆ ಅವರು ತಮ್ಮ ಡೆಸ್ಟಿನೇಷನ್ನ ರೀಚ್ ಆಗಿಬಿಡ್ತಾರೆ. ಬಟ್ ಇನ್ನು ಕೆಲವೊಬ್ರು ಇರ್ತಾರೆ ಅನ್ಲಕ್ಕಿ, ಬೇಕಾದ್ರೆ ನಮ್ಮ ಥರನ ಅಂತ ತಿಳ್ಕೊಳ್ಬೋದು. ಲಕ್ ಇರಲ್ಲ, ಲಕ್ ಫ್ಯಾಕ್ಟರ್ಸ್ ಇರೋ ಇರ್ತದೆ, ಬ್ರಿಲಿಯೆಂಟ್ಸ್ ಇರ್ತದೆ, ನೆಕ್ಸ್ಟು ಹೇಗೆ ಓದಬೇಕು ಅಂತ ಗೊತ್ತಿರ್ತದೆ, ಕಷ್ಟಪಡ್ತಾ ಇರ್ತೇವೆ, ಎಲ್ಲನೂ ಮಾಡ್ತಾ ಇರ್ತೇವೆ, ಬಟ್ ಸಕ್ಸಸ್ ಸಿಗ್ತಾ ಇರಲ್ಲ. ಅಂದರೆ ಪ್ರತಿ ಸಲಕ್ಕೂ ಏನೋ ಒಂದು ಡಿಸ್ಟ್ರಾಕ್ಷನ್ ಆಗ್ತಾ ಇರ್ತದೆ, ಏನೋ ಒಂದು ಮೈನ್ಯೂಟ್ ಮಾರ್ಕ್ಸಲ್ಲಿ ಹೋಗಿರ್ತದೆ ಜಾಬು. ಸೊ ಅದರಿಂದ ಎಲ್ಲರೂ ಕೂಡ ಫಸ್ಟ್ ಅಟೆಂಪ್ಟಲ್ಲೇ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ತದೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಬ್ಬರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಸೆಕೆಂಡ್ ಅಟೆಂಪ್ಟಲ್ಲಿ ಸಿಗ್ಬೋದು ಗ್ರೀನ್ ಸಿಗ್ನಲ್, ಅಥವಾ ಒಂದು 5-6 ಅಟೆಂಪ್ಟ್ ಮಾಡಿದರೂ ನಿಮಗೆ ಬರೀ ರೆಡ್ ಸಿಗ್ನಲ್ಗಳೇ ಸಿಗ್ತಾ ಇರ್ಬೋದು. ರೆಡ್ ಸಿಗ್ನಲ್ ಇನ್ ದ ಸೆನ್ಸ್ ಸಕ್ಸಸ್ ಆಗದೆ ಇರಬಹುದು, ಬಟ್ ನೀವು ನಿಮ್ಮ ಪ್ರಯತ್ನವನ್ನು ಬಿಡದೆ ಛಲವನ್ನು ಬಿಡದೆ ಪ್ರಯತ್ನ ಮಾಡಿದರೆ 100% ಒಂದಲ್ಲ ಒಂದಿನ ಸಕ್ಸಸ್ಸು ನಿಮ್ಮದು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಫಸ್ಟ್ ಒನ್. ಸೆಕೆಂಡ್ ಒನ್, ನೋಡಿ, ಸ್ಟಾರ್ಟಿಂಗಲ್ಲಿ ಎಲ್ಲನೂ ಕೂಡ ಮೈನ್ಯೂಟೇ. ನೀವು ಒಂದು ಯೂನಿಟ್ ಓದಿದ್ರೆ ಒಂದೇ ಯೂನಿಟ್ ಓದಿರ್ತೀರ, ಎರಡು ಯೂನಿಟು ಎರಡು, ಹಾಗೆ ಒಂದೊಂದೇ ಯೂನಿಟ್ ಆ್ಯಡ್ ಮಾಡ್ತಾ ಹೋದರೆ ಕಂಪ್ಲೀಟ್ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಲೀಟ್ ಜನರಲ್ ಸ್ಟಡೀಸ್ ಎಲ್ಲನೂ ಓದಲಿಕ್ಕೆ ಸಾಧ್ಯ ಇದೆ. ಬಟ್ ಛಲ ಇರಬೇಕು, ಕುತ್ಕೊಂಡು ಓದುವ ಒಂದು ಮನಸ್ಥಿತಿ ಇರಬೇಕು, ಬೇರೆ ಕಡೆ ಡಿಸ್ಟ್ರಾಕ್ಷನ್ ಆಗಬಾರ್ದು. ಸೊ ಆವಾಗ ಮಾತ್ರ ಒಂದು ಪರಿಶ್ರಮದಿಂದ ನಿಮ್ಮ ಅಚೀವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ ಮುಖ್ಯವಾಗಿ. ಇನ್ನು ಸೆಕೆಂಡ್ ಒನ್, ಇನ್ನು ಥರ್ಡ್ ಪಾಯಿಂಟ್ ಏನಂದರೆ, ನೋಡಿ, ಈಗ ಬೇರೆ ಬೇರೆ ಡಿಸ್ಟ್ರಾಕ್ಷನ್ಗಳಿರ್ತವೆ, ಮನೇಲಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಇದು ಕರಪ್ಷನ್ಸ್ಗಳೇ ಇರ್ಬೋದು, ಅಥವಾ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಇರ್ಬೋದು, ಏನೇ ಇರ್ಬೋದು, ಬೇರೆ ಬೇರೆ ಡಿಸ್ಟ್ರಾಕ್ಷನ್ಗಳಿವೆ. ಓನ್ಲಿ ಕರಪ್ಷನ್ ಒಂದೇ ಡಿಸ್ಟ್ರಾಕ್ಷನ್ ಅಲ್ಲ. ಅಥವಾ ನಿಮಗೆ ಈಗ ಆಲ್ರೆಡಿ ಏಜ್ ಆಗ್ತಾ ಇರ್ತದೆ, ಎಲ್ಲ ಹೇಗೆ ಓದೋದು, ಅಥವಾ ಬೇರೆ ಎಲ್ಲರದು ಕೂಡ ಬೇರೆ ಬೇರೆ ಬ್ರ್ಯಾಂಚ್ ಅವರೆಲ್ಲ ಈಗ ದುಡಿತಾ ಇರ್ತಾರೆ ಈ ಟೈಮಲ್ಲಿ, ಆ ಥರ ಡಿಸ್ಟ್ರಾಕ್ಷನ್ ಇರ್ಬೋದು. ನೋಡಿ, ರೋಡ್ ಅಂದಮೇಲೆ ಆಕ್ಸಿಡೆಂಟ್ ಆಗೋದು ಸಹಜವಾಗಿರ್ತದೆ, ಹಾಗಂತ ನಾವು ರೋಡ್ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅರ್ಥ ಆಯ್ತಲ್ವಾ? ಸೊ ಆದ್ದರಿಂದ ಅದೇ ರೋಡಲ್ಲಿ ಹೋಗಿ ನಮ್ಮ ಗುರಿನ ನಾವು ತಲುಪಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು, ಶುಭ ದಿನ.